हाय फ्रेंड्स वेलकम टू आरजीटीवी कन्नड़ चैनल। ಈ ವಿಡಿಯೋದಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ತಿಳಿದುಕೊಳ್ಳೋಣ। ಅಂದ್ರೆ SBI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, HDFC ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, ICICI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಬಗ್ಗೆ ತಿಳಿದುಕೊಳ್ಳೋಣ। ಮೊದಲು SBI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡಬೇಕು ಅಂದ್ರೆ 1000 ರೂಪಾಯಿ ಡೆಪಾಸಿಟ್ ಮಾಡಬೇಕು। ICICI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇಲ್ಲಾದ್ರೆ ಮಿನಿಮಮ್ 10000 ರೂಪಾಯಿ ಡೆಪಾಸಿಟ್ ಮಾಡಬೇಕು। HDFC ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇಲ್ಲಾದ್ರೆ ಮಿನಿಮಮ್ 5000 ರೂಪಾಯಿ ಡೆಪಾಸಿಟ್ ಮಾಡಬೇಕು। ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಇಲ್ಲಾದ್ರೆ ಮಿನಿಮಮ್ 1000 ರೂಪಾಯಿ ಡೆಪಾಸಿಟ್ ಮಾಡಬೇಕು। ಓಕೆ, ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡಬಹುದು? SBI ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್, ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಲ್ಲಿ ನೋ ಲಿಮಿಟ್, ನೀವು ಎಷ್ಟಾದರೂ ಡೆಪಾಸಿಟ್ ಮಾಡ್ಕೊಳ್ಳಬಹುದು। ನೆಕ್ಸ್ಟ್ ಮೆಚುರಿಟಿ ಪೀರಿಯಡ್, SBI ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್ ಮೆಚುರಿಟಿ ಪೀರಿಯಡ್ ಮಿನಿಮಮ್ 7 ಡೇಸ್, ಮ್ಯಾಕ್ಸಿಮಮ್ 10 ಇಯರ್ಸ್ ಮೆಚುರಿಟಿ ಪೀರಿಯಡ್ ಇರುತ್ತೆ। ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಇಲ್ಲಾದ್ರೆ 1 ಇಯರ್, 2 ಇಯರ್, 3 ಇಯರ್, 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಇರುತ್ತೆ। ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯಬಲ್, ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಯಾವ ತರ ಸಿಗುತ್ತೆ ಇದರಲ್ಲಿ ಅಂದ್ರೆ SBI ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್ ನಲ್ಲಿ ನೀವು ಕ್ವಾರ್ಟರ್ಲಿ ಇಂಟ್ರೆಸ್ಟ್ ತಗೊಬಹುದು, ಆಫ್ ಇಯರ್ಲಿ ತಗೊಬಹುದು, ಇಯರ್ಲಿ ತಗೊಬಹುದು, ಮೆಚುರಿಟಿ ಆದಾಗ ತಗೊಬಹುದು। ಬಟ್ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಲ್ಲಾದ್ರೆ ಇಯರ್ಲಿ ಮಾತ್ರ ನೀವು ಇಂಟ್ರೆಸ್ಟ್ ತೆಗೆದುಕೊಳ್ಳಬಹುದು। ಸೀನಿಯರ್ ಸಿಟಿಜನ್ ಅಂದ್ರೆ SBI ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್ ಅಲ್ಲಿ ಸೀನಿಯರ್ ಸಿಟಿಜನ್ ಗೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ, ರೆಗ್ಯುಲರ್ ಸಿಟಿಜನ್ ಗೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ। ಬಟ್ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಲ್ಲಾದ್ರೆ ರೆಗ್ಯುಲರ್ ಸಿಟಿಜನ್ ಮತ್ತೆ ಸೀನಿಯರ್ ಸಿಟಿಜನ್ ಇಬ್ಬರಿಗೂ ಸೇಮ್ ಇಂಟ್ರೆಸ್ಟ್ ರೇಟ್ ಇರುತ್ತೆ। ನೆಕ್ಸ್ಟ್ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ, ಅಂದ್ರೆ ನೀವು ಬ್ಯಾಂಕ್ ಅಲ್ಲಾದ್ರೂ FD ಅಕೌಂಟ್ ಓಪನ್ ಮಾಡಿರ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಾದ್ರೂ ಮಾಡಿರ್ಲಿ, ನಿಮಗೆ ಲೋನ್ ಬೇಕಂದ್ರೆ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಬಹುದು। ಮತ್ತೆ ನಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ, ಅಂದ್ರೆ ನೀವು FD ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರಿಬೇಡಿ। ಇನ್ ಕೇಸ್ ಏನಾದರೂ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಸೇರಿಸಿ ಅಕೌಂಟ್ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ। ಮತ್ತೆ ಫ್ರೀ ಮೆಚೂರ್ ವಿಡ್ರಾಲ್ ಫೆಸಿಲಿಟಿ ಕೂಡ ಇರುತ್ತೆ। ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ। ಫಾರ್ ಎಕ್ಸಾಂಪಲ್ 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5 ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ। ಫಾರ್ ಎಕ್ಸಾಂಪಲ್ SBI ಬ್ಯಾಂಕ್ FD 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಮೆಚುರಿಟಿ ಪೀರಿಯಡ್ 5 ವರ್ಷ, ಇಂಟ್ರೆಸ್ಟ್ ಈಗ ಜನರಲ್ ಸಿಟಿಜನ್ ಗೆ 5.40% ಇದೆ। ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,27,000 ರೂಪಾಯಿ ಬರುತ್ತೆ। ಅಥವಾ ಇದೇ 1,00,000 ರೂಪಾಯಿನ SBI ಬ್ಯಾಂಕ್ ಅಲ್ಲಿ ಸೀನಿಯರ್ ಸಿಟಿಜನ್ ಹೆಸರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಆಗ ಇಂಟ್ರೆಸ್ಟ್ ರೇಟ್ ಸೀನಿಯರ್ ಸಿಟಿಜನ್ ಗೆ 6.20% ಇದೆ। ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,31,000 ರೂಪಾಯಿ ಬರುತ್ತೆ। ಅಥವಾ ನಾವು ಇದೇ 1,00,000 ರೂಪಾಯಿನ HDFC ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜನರಲ್ ಸಿಟಿಜನ್ ಗೆ 5.50% ಇದೆ ಇಂಟ್ರೆಸ್ಟ್, ಈಗ ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,27,500 ರೂಪಾಯಿ ಬರುತ್ತೆ। ಅಥವಾ ಇದೇ 1,00,000 ರೂಪಾಯಿನ HDFC ಬ್ಯಾಂಕ್ ಅಲ್ಲಿ ಸೀನಿಯರ್ ಸಿಟಿಜನ್ ಹೆಸರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ 6.25% ಇದೆ, ಈಗ ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,31,250 ರೂಪಾಯಿ ಬರುತ್ತೆ। ಅಥವಾ ಇದೇ 1,00,000 ರೂಪಾಯಿನ ICICI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗ ಜನರಲ್ ಸಿಟಿಜನ್ ಗಾದ್ರೆ 5.50% ಇದೆ ಇಂಟ್ರೆಸ್ಟ್ ರೇಟ್, ಆಗ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,27,500 ರೂಪಾಯಿ ಬರುತ್ತೆ। ಅಥವಾ ICICI ಬ್ಯಾಂಕ್ FD ಸೀನಿಯರ್ ಸಿಟಿಜನ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1,00,000 ರೂಪಾಯಿ, ಇಂಟ್ರೆಸ್ಟ್ ರೇಟ್ ಈಗ 6.30% ಇದೆ, ಅವರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,31,500 ರೂಪಾಯಿ ಬರುತ್ತೆ। ಅಥವಾ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ರೆಗ್ಯುಲರ್ ಸಿಟಿಜನ್ ಮತ್ತೆ ಸೀನಿಯರ್ ಸಿಟಿಜನ್ ಇಬ್ಬರಿಗೂ ಒಂದೇ ಇಂಟ್ರೆಸ್ಟ್ ರೇಟ್ ಇರುತ್ತೆ, 6.70% ಇದೆ, ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1,34,351 ರೂಪಾಯಿ ಬರುತ್ತೆ। ಅಂದ್ರೆ ನೀವು ಸೀನಿಯರ್ ಸಿಟಿಜನ್ ಆಗಿರ್ಲಿ ಅಥವಾ ರೆಗ್ಯುಲರ್ ಸಿಟಿಜನ್ ಆಗಿರ್ಲಿ ಇಬ್ಬರಿಗೂ ಒಂದೇ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಬಟ್ ಬ್ಯಾಂಕ್ ಅಲ್ಲಾದ್ರೆ ಸೀನಿಯರ್ ಸಿಟಿಜನ್ ಮತ್ತೆ ರೆಗ್ಯುಲರ್ ಸಿಟಿಜನ್ ಗೆ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ। ದಿಸ್ ಕ್ಯಾಲ್ಕುಲೇಷನ್ ಇಸ್ ಆನ್ ಇಯರ್ಲಿ ಇಂಟ್ರೆಸ್ಟ್ ಪೇಯಬಲ್, TDS ಅಪ್ಲಿಕೇಬಲ್ ಆನ್ ಬ್ಯಾಂಕ್ ಅಲ್ಲಾದ್ರೆ TDS ಅಪ್ಲಿಕೇಬಲ್ ಆಗುತ್ತೆ। ಓಕೆ ಫ್ರೆಂಡ್ಸ್, SBI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, HDFC ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, ICICI ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ। ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್.